ಬೆಂಗಳೂರಿನ ಹುಡುಗಿಯರೇ ಎಚ್ಚರ ಎಚ್ಚರ. ಬೆಂಗಳೂರಿನಲ್ಲಿ ಪಿಜಿಗಳಲ್ಲಿರುವಂತಹ ಹುಡುಗಿಯರಂತೂ ಮತ್ತಷ್ಟು ಹುಷಾರಾಗಿರಿ, ಯಾಕಂದ್ರೆ ಬೆಂಗಳೂರು ಯುವತಿಯರಿಗೆ ಸೇಫ್ ಅಲ್ಲ, ನಡು ಬೀದಿಯಲ್ಲೇ ಕಿರುಕುಳ ಕೊಡಬಹುದು ಕಾಮುಕರು. ಹಾಗಾಗಿ ನೀವು ಹುಷಾರಾಗಿರಿ. ಅಮೃತಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಂತೂ ಕೂಡ ಮಿತಿ ಮೀರಿದ ಕಾಮುಕರ ಪುಂಡಾಟ. ಇಲ್ಲಿ ಹಾಡ ಹಗಲಲ್ಲೇ ಯುವತಿಯರಿಗೆ ಕಿರುಕುಳವನ್ನು ನೀಡಲಾಗ್ತದೆ, ಅದರಲ್ಲೂ ಕೂಡ ಪಿಜಿಗಳಲ್ಲಿ ವಾಸ ಮಾಡುವಂತಹ ಹುಡುಗಿಯರೇ ಈ ಕಾಮುಕರ ಟಾರ್ಗೆಟ್ ಆಗಿದ್ದಾರೆ. ಹಾಗಾಗಿ ಪಿಜಿಗಳಲ್ಲಿ ವಾಸ ಮಾಡುವಂತಹ ಯುವತಿಯರೇ ನೀವು ಸ್ವಲ್ಪ ಹುಷಾರಾಗಿರಿ, ನಡು ಬೀದಿಯಲ್ಲೇ ಕಿರುಕುಳವನ್ನು ನೀಡ್ತಾರೆ ಈ ಕಾಮುಕರು. ಅಷ್ಟೇ ಅಲ್ಲ, ಅವರನ್ನ ತಬ್ಬಿಕೊಂಡು ಕೀಚಕ ರೀತಿ ವರ್ತನೆ ಮಾಡಿರತಕ್ಕಂಥ ಘಟನೆಗಳು ಜರುಗಿದೆ. ಪಂಪ ಲೇಔಟ್ನಲ್ಲಿ ಆಗಿರತಕ್ಕಂಥ ಘಟನೆ. ಪಿಜಿ ಯುವತಿಯರೇ ಈ ಕಾಮುಕರ ಟಾರ್ಗೆಟ್ ಆಗಿದ್ದಾರೆ, ಅದರಲ್ಲೂ ಕೂಡ ಉತ್ತರ ಭಾರತದ ಯುವತಿಯರನ್ನ ಕಂಡ್ರೆ ಈ ಕಾಮುಕರು ಅವರನ್ನ ಹಿಡಿದು ತಬ್ಬಿಕೊಳ್ಳುವಂಥದ್ದು, ಅವರಿಗೆ ಕಿಸ್ ಮಾಡುವಂಥದ್ದು, ಅವರ ಪ್ರೈವೇಟ್ ಪಾರ್ಟ್ಸನ್ನು ಮುಟ್ಟುವಂಥದ್ದು, ಹೀಗೆ ಕಿರುಕುಳವನ್ನು ನೀಡ್ತಾ ಇದೆಲ್ಲ ಗೊತ್ತಿದ್ರೂ ಕೂಡ ಇರುವಂಥ ಪೊಲೀಸರು ಸುಮ್ಮನಿದ್ದಾರೆ ಅನ್ನೋ ಆರೋಪಗಳಿಗ ಕೇಳಿ ಬರ್ತಾ ಇದ್ದಾವೆ. ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬರುವಂಥ ಪಂಪ ಲೇಔಟ್ನಲ್ಲಿ ಈ ಪಿಜಿಗಳಲ್ಲಿ ವಾಸ ಮಾಡುವಂಥ ಯುವತಿಯರೇ ಈ ಕಾಮುಕರ ಟಾರ್ಗೆಟ್ ಆಗಿದ್ದಾರೆ. ಪಂಪ ಲೇಔಟ್ನಲ್ಲಿ ಕಾಮುಕರ ಅಟ್ಟಹಾಸ ಮಿತಿ ಮೀರಿದೆ. ಪ್ರತಿನಿತ್ಯ ಕೂಡ ಇಲ್ಲಿ ಯುವತಿಯರು ಓಡಾಡಬೇಕು ಅಂದರೆ ಭಯದಲ್ಲೇ ಓಡಾಡುವಂಥ ಪರಿಸ್ಥಿತಿ ಇದೆ. ಹಾಡ ಹಗಲಲ್ಲೇ ಯುವತಿಯರನ್ನು ಚುಡಾಯಿಸುವಂಥದ್ದು, ಯುವತಿಯರನ್ನು ಹಿಡ್ಕೊಳ್ಳೋವಂಥದ್ದು, ಅವರನ್ನು ತಬ್ಬಿಕೊಳ್ಳುವಂಥದ್ದು, ಅವರಿಗೆ ಹಿಂಸೆ ಕೊಡುವಂಥ ಪ್ರಕರಣಗಳು ಜರುಗ್ತಾನೆ ಇದೆ. ಈ ದೃಶ್ಯದಲ್ಲಿ ಕೂಡ ನೀವು ನೋಡ್ತೀರಿ, ಆ ಯುವತಿಗೆ ಕೈಯನ್ನು ಹಿಂದಕ್ಕೆ ಹಿಡಿದು ತಿರುಗಿಸಿ ಆಕೆಗೆ ಹಿಂಸೆಯನ್ನು ನೀಡ್ತಾ ಇದ್ದಾನೆ. ಹೀಗೆ ಅನೇಕ ಘಟನೆಗಳು ಇಲ್ಲಿ ನಡೀತಾ ಇದೆ. ಪ್ರತಿನಿತ್ಯ ಕೂಡ ಇದು ಸರ್ವೇ ಸಾಮಾನ್ಯ ಅನ್ನೋ ರೀತಿಯಾಗಿದೆ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ. ಆದರೆ ಪೊಲೀಸರು ಮಾತ್ರ ಎಲ್ಲ ಗೊತ್ತಿದ್ದು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಪೊಲೀಸರೇ ಜನರ ರಕ್ಷಣೆಗೆ ಬಂದಿಲ್ಲ ಅಂತಂದರೆ ಮತ್ತಾರು ಇವ್ರನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತೆ. ಯುವತಿಯರು ಪ್ರತಿನಿತ್ಯ ಕೂಡ ಇಲ್ಲಿ ಭಯದಿಂದಲೇ ಓಡಾಡುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಒಂದು ಇಲ್ಲಿ ಅಂಗಡಿ ಇದೆ, ನಾನು ಬೆಳಗ್ಗೆ 5 ಗಂಟೆಗೆ ಓಪನ್ ಮಾಡಿದ್ರೆ ರಾತ್ರಿ 2 ಗಂಟೆ ಕ್ಲೋಸ್ ಮಾಡ್ತೀನಿ.
ಇದು ಪ್ರತಿದಿನ ಇದ್ದಿದ್ದೆ. ಈ ಪಿ ಜಿನಲ್ಲಿ ಹುಡುಗಿರು ಯಾವ ಏನೇ ಇದ್ದಾರೆ, ಕೆಲಸದೋ ಕೆಲಸ ಮಾಡುವಂಥ ಹುಡುಗಿರು ಇದ್ದಾರೆ, ಪ್ಲಸ್ಸು ಇಲ್ಲಿ ಕಾಲೇಜಲ್ಲಿ ಪ್ರೆಸಿಡೆನ್ಸಿ ಮತ್ತು ಸಿಂಧಿ ಕಾಲೇಜ್ ಹುಡುಗಿರು ಸ್ಟೇ ಮಾಡ್ತಾರೆ. ಅವ್ರಿಗೆ ಸೆಕ್ಯೂರಿಟಿ ಅನ್ನೋದು ಏನೂ ಇಲ್ಲ, ಬರೀ ಪಿ ಜಿಯಲ್ಲಿ ಏನೋ ಅವ್ರಿಗೆ ದುಡ್ಡು ಅಷ್ಟೇ ಮುಖ್ಯವಾಗಿರೋದು. ಅವರಿಗೆ ಸೆಕ್ಯೂರಿಟಿ ಕೊಡೋವಂಥದ್ದು ಇಲ್ಲ, ಈ ಸಿ ಸಿ ಕ್ಯಾಮ್ರಾಗಳು ಫುಟೇಜು ಅದೆಲ್ಲ ಏನೂ ಇಲ್ಲ. ಇವಾಗ ಅಂದರೆ ಡೈಲಿ ಇವಾಗ ಲಾಸ್ಟ್ ಪಾಸ್ಟ್ ಒನ್ ಮಂತ್ ಇದು ತುಂಬಾ ಆಗಿ ಹೋಗಿದೆ. ನಾನು ಎವ್ರಿ ಡೇ ನೋಡ್ತೀವಿ, ನಾವು ಹಿಂದ್ಗಡೆಯಿಂದ ಬರೋದು, ಒಳದು ಹೋಗೋದು ಹಿಂದೆಯಿಂದ, ಇಲ್ಲ ಬ್ಯಾಕ್ ಕೀಳೋ ಇದಕ್ಕೆ ಬಟ್ಟೆ ಹರಿದಿದ್ದಾರೆ. ನಾನು ನೋಡಿದ್ದೀನಿ, ಐ ಆಮ್ ದ ವಿಟ್ನೆಸ್. ನಾನು ನೋಡಿದ್ದೀನಿ. ಈಗ 18ನೇ ತಾರೀಕು ನಾವು ನಾನು ಮತ್ತು ಇಲ್ಲಿ ಇಬ್ಬರು ಸೆಕ್ಯೂರಿಟಿ ಹಿಡ್ಕೊಂಡು ಚೆನ್ನಾಗಿ ಹೊಡೆದಿದ್ದೀವಿ ಅವನಿಗೆ. ಅಂದರೆ ಈ ವಾಸ್ ಕಂಪ್ಲೀಟ್ ಡ್ರಂಕ್. ಬಟ್ ಇಲ್ಲಿ ಪೊಲೀಸ್ ಬೀಟಿಗೆ ಬರ್ತಾರೆ, ಅವ್ರ ಬೀಟಿಂದ ಹಿಂಗೆ ಹೋಗೋ ಟೈಮ್ ಇಲ್ಲ, ಅವ್ರ ಟೈಮು ಇಲ್ಲ, ಇವ್ರ ಟೈಮ್ ಚೆನ್ನಾಗಿದೆಯೋ ಅವ್ರ ಟೈಮ್ ಕೆಟ್ಟದೋ ನಮಗೆ ಗೊತ್ತಿಲ್ಲ. ಬಟ್ ಒಟ್ಟಿನಲ್ಲಿ ಆ ಹುಡುಗಿರು ಬರೋ ಟೈಮಿಗೆ ಹುಡುಗರು ಕರೆಕ್ಟಾಗಿ ಅಲ್ಲಿ ರೆಡಿಯಾಗಿರ್ತಾರೆ, ಹೊಡಿತಾರೆ, ಇಲ್ಲ ಅಂತಂದರೆ ಏನೋ ಒಂದು ಹುಡುಗಿರಿಗೆ ಕೆಣಕ್ಬಿಟ್ಟು ಹಿಂಸೆ ಕೊಟ್ಬಿಟ್ಟು ಹೋಗ್ತಾರೆ, ಅಂದರೆ ಫಿಸಿಕಲ್ ಹರಾಸ್ಮೆಂಟ್. ಅದಕ್ಕೋಸ್ಕರ ಈ ನಮ್ಮ ಲೋಕಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದೆ ಅವರು ಸ್ವಲ್ಪ ಆ್ಯಕ್ಷನ್ ತೊಗೊಂಡು, ಜೊತೆಗೆ ನಮ್ಮ ಬೈರೇಗೌಡರು ಏನಿದ್ದಾರೆ ಅವರು ಸ್ವಲ್ಪ ಇದು ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಸಮ್ ವಾಟ್ ಕ್ಯಾನ್ ಬಿ ಎನಿ ಸಾಲ್ಡ್. ಅದರ್ವೈಸ್ ದಿಸ್ ಇಸ್ ಗೋಯಿಂಗ್ ಟು ಬಿ ದ ವರ್ಸ್ಟ್ ಥಿಂಗ್. ಇನ್ನೊಂದೇನಂತಂದರೆ ನಮ್ಮ ಕರ್ನಾಟಕ ಹುಡುಗಿರು ಹಾಳಾಗಿರೋದೇ ಈ ನಾರ್ತ್ ಇಂಡಿಯನ್ಸಿಂದ. ಅವರೇ ಬಂದು ಇಲ್ಲಿ ಅಂದರೆ ಬಟ್ಟೆ ಈ ಥರ ಅರ್ಧಂಬರ್ಧ ಬಟ್ಟೆಗಳು ಹಾಕ್ಕೊಂಡು ಹುಡುಗಿಯರಿಗೆ ಹೆಂಗೆಂಗೆ, ನಮ್ಮ ಕರ್ನಾಟಕದ ಹುಡುಗಿರು ಮುಂಚೆ ಅವ್ರ ಮೈ ನೋಡಬೇಕು ಅಂದರೆ ಒನ್ಸ್ ಶಿ ಹ್ಯಾಸ್ ಟು ಗೆಟ್ ಮ್ಯಾರಿಡ್ ಟು ಸಂಬಡಿ ಆ್ಯಂಡ್ ಆ ಥರ. ಇವಾಗ ಅದೆಲ್ಲ ಏನಿಲ್ಲ, ಲೈವ್. ಅಂದರೆ ಈ ಅಮೇರಿಕಾ ಮಾಡಿಬಿಟ್ಟಿದ್ದಾರೆ ಇದನ್ನು, ಅಮೇರಿಕಾನಲ್ಲಿ ನಮ್ಮ ಒಂದು ಇದನ್ನು ಅವರು ಅಳವಡಿಸ್ಕೊತಾ ಇದ್ದಾರೆ. ರಾತ್ರಿ 2 ಗಂಟೆವರೆಗೂ ಇಲ್ಲೇ ಕೂತಿರ್ತಾರೆ ಅವರು. ಮಾನ ಮರ್ಯಾದೆ ಅಂತ ಏನಿಲ್ಲ, ಮುತ್ಕೊಡೋದು, ರೋಡಲ್ಲೇ ಹಗ್ ಮಾಡೋದು, ಅದೆಲ್ಲ ಫಾರಿನ್ ಸಿಸ್ಟಮ್ ತೊಗೊಂಬಂದು ಇಟ್ಕೊಂಡಿದ್ದಾರೆ. ಬಟ್ ದೇ ಆರ್ ನಾಟ್ ಅವೇರ್ ಆಫ್ ವಾಟ್ ದಟ್ ಇಂಪ್ರೆಷನ್ ವಿಲ್ ಇಂಪ್ಯಾಕ್ಟ್ ಆನ್ ಅದರ್ಸ್. ಅದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಹುಡುಗರಿಗೆ ಗೊತ್ತಿದ್ದು ಮಾಡ್ತಾರಾ ಇಲ್ಲ ಗೊತ್ತಿಲ್ಲದಲ್ಲೇ ಮಾಡ್ತಿದ್ದಾರಾ, ಐ ಡೋಂಟ್ ನೋ. ಬಟ್ ಆಲ್ ದಿಸ್ ಹ್ಯಾಸ್ ಟು ಬಿ ಕಂಟ್ರೋಲ್ಡ್ ಬೈ ದ ಲೋಕಲ್ ಪೊಲೀಸ್ ಡಿಪಾರ್ಟ್ಮೆಂಟ್. ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.